ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಡ್ರೀಮ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ವೇತನ ವೀಡಿಯೋದಲ್ಲಿ ನಾನು ನಿಮಗೆ ನಿಮಗೆ ಯೂಸ್ ಆಗೋಂಥ ಅಪ್ಲಿಕೇಶನ್ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಆ ಅಪ್ಲಿಕೇಶನ್ ಏಮ್ ಅಂದ್ರೆ ಎಂ ಪಿ ತ್ರೀ ಕನ್ವರ್ಟರ್ ಅಂತ ಈ ಆ್ಯಪ್ ಹೇಗೆ ವರ್ಕ್ ಮಾಡುತ್ತೆ ಅಂತ ತಿಳಿಸ್ತೀನಿ ನೋಡಿ ನಿಮಗೆ ಅನೇಕ ಒಂದು ಒಂದು ಎಲ್ಲೋ ಒಂದು ಸಾಂಗು ತುಂಬ ಇಷ್ಟ ಆಗುತ್ತೆ ಸೊ ಆ ವಿಡಿಯೋ ಆ ವಿಡಿಯೋ ಸಾಂಗ್ ವಿಡಿಯೋ ಸಾಂಗ್ ಆಗಿರುತ್ತೆ ಸೊ ಆಡಿಯೋ ಸಾಂಗ್ ಬೇಕಲ್ಲ ನಂಗೆ ರಿಂಗ್ ಟೂನ್ ಇಟ್ಕೊಳ್ಳೋಕೆ ಸೊ ಆಡಿಯೋ ಸಾಂಗ್ ಎಲ್ಲಿ ಹುಡುಕಿದ್ರು ಸಿಗ್ತಾ ಇರಲ್ಲ ಸೊ ವಿಡಿಯೋ ವಿಡಿಯೋ ಸಿಕ್ಕಿರುತ್ತೆ ಸೊ ಆ ವಿಡಿಯೋನ ಆಡಿಯೋ ಆಡಿಯೋನಾಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ನಾನು ಇವತ್ತು ತಿಳ್ಸ್ಕೊಡ್ತೀನಿ ಈ ಅಪ್ಲಿಕೇಶನ್ ಅದೇ ಅದೇ ವರ್ಕ್ ಮಾಡೋದು ಸೊ ಅಪ್ಲಿಕೇಶನ್ ಏನ್ ಹೇಳಿದ್ದೀನಿ ಎಂ ಪಿ ತ್ರೀ ಕನ್ವರ್ಟರ್ ಅಂತ ಪ್ಲೇಸ್ಟೋರ್ ಸಿಗುತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀನಿ ಓಪನ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಇಲ್ಲಿ ಇದೆ ನೋಡಿ ಎಂ ಪಿ ತ್ರೀ ಕನ್ವರ್ಟರ್ ಅಂತ ಈ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ತರ ಕೇಳುತ್ತೆ ಈ ತರ ಕೇಳಿ ಇಲ್ಲಿ ಸೆಲೆಕ್ಟ್ ಅಂತ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಯಾವ ವಿಡಿಯೋ ನಿಮಗೆ ಆಡಿಯೋ ಆಗಿ ಕನ್ವರ್ಟ್ ಆಗಬೇಕು ಅನ್ಕೊಂಡಿದ್ರು ಆ ವಿಡಿಯೋನ ಸೆಲೆಕ್ಟ್ ಮಾಡಿ ಗ್ಯಾಲರಿ ಮೂಲಕ ಸೊ ನಾನು ಕೂಡ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ತೀನಿ ಸೊ ನೋಡಿ ಇಲ್ಲಿ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ತಾ ಇದೀನಿ ಸೆಲೆಕ್ಟ್ ಮಾಡಿದ ತಕ್ಷಣ ಈ ತರ ಎಲ್ಲ ಕನ್ವರ್ಟ್ ಮಾಡಿ ಇಟ್ಕೊಂಡಿರುತ್ತೆ ಸೊ ಇಲ್ಲಿ ಜಸ್ಟ್ ಒಂದು ಕನ್ವರ್ಟರ್ ಅಂತ ಇದೆಲ್ಲ ಸೊ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಅದು ಒಂದು ಕೆಲವೇ ಎರಡು ಸೆಕೆಂಡ್ ಅಲ್ಲಿ ಕನ್ವರ್ಟ್ ಆಗಿದೆ ಕನ್ವರ್ಟ್ ಕಂಪ್ಲೀಟೆಡ್ ಅಂತ ಬಂದಿದೆ ಸೊ ಇದು ಗ್ಯಾಲ್ರಿಯಲ್ಲಿ ಸೇವ್ ಆಗಿರುತ್ತೆ ಸೊ ಈ ಗ್ಯಾಲರಿ ಹೋಗ್ಬಿಟ್ಟು ಸೇವ್ ಆಗಿರುತ್ತೆ ಚೆಕ್ ಮಾಡ್ಕೊಳ್ಳಿ ಅದು ಕನ್ವರ್ಟ್ ಆಗಿರುತ್ತೆ ಸೊ ಇಲ್ಲಿ ಪ್ಲೇ ಅಂತ ಇದಾರೆ ಪ್ಲೇ ಮಾಡಿದರೆ ಪ್ಲೇ ಆಗುತ್ತೆ ಸೊ ಗ್ಯಾಲರಿ ಸಿಗುತ್ತೆ ನೀವು ಏನ್ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ಸೊ ತುಂಬಾ ಒಳ್ಳೆ ಸಿಂಪಲ್ ಅಪ್ಲಿಕೇಶನ್ ಅಂತ ಅನ್ಕೊಂತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್